ಇತ್ತೀಚಿನ ದಿನಗಳಲ್ಲಿ ದಾಂಡೇಲಿಯ ಮುಖ್ಯ ರಸ್ತೆಗಳ ಉದ್ದಕ್ಕೂ ಬಿಡಾಡಿ ದನಗಳು ತುಂಬಿಕೊಂಡಿದ್ದು ಜನ ಹಾಗೂ ವಾಹನ ಸಂಚಾರಕ್ಕೆ ಅಡಚಣೆಯಾಗುವ ಜೊತೆಗೆ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತಿದೆ। ನಗರದ ಕಿತ್ತೂರು ಚೆನ್ನಮ್ಮ ವೃತ್ತ, ಪಟೇಲ್ ವೃತ್ತ, ಸೋಮಾನಿ ಸರ್ಕಲ್ ಹಾಗೂ ಜೆಎನ್ ರಸ್ತೆ ಮತ್ತು ಭರ್ಜಿ ರಸ್ತೆಗಳ ತುಂಬೆಲ್ಲ ಬಿಡಾಡಿ ದನಗಳು ಎಮ್ಮೆಗಳು ಕಂಡುಬರ್ತವೆ। ರಸ್ತೆಯ ಮೇಲೆ ಗುಂಪು ಗುಂಪಾಗಿ ಬಿಡಾಡಿ ದನಗಳು ಇರೋದ್ರಿಂದ ವಾಹನ ಸಂಚಾರಕ್ಕೆ ಬಹಳ ಕಷ್ಟವಾಗ್ತಿದೆ। ಎಷ್ಟೋ ಬಾರಿ ಇದೇ ಬಿಡಾಡಿ ದನಗಳು ರಸ್ತೆಯ ಮೇಲಿರೋದ್ರಿಂದ ಅಪಘಾತಗಳು ಸಂಭವಿಸಿವೆ। ದಾಂಡೇಲಿ ನಗರದ ಸುತ್ತಲೂ ಇರುವ ಗ್ರಾಮೀಣ ಪ್ರದೇಶಗಳ ಜನರು ಸಾಕಿದ ಸಾಕಷ್ಟು ಜಾನುವಾರುಗಳು ರಸ್ತೆಯಲ್ಲೇ ಉಳಿದುಕೊಂಡಿರುತ್ತವೆ। ಹಸು ಹಾಗೂ ಎಮ್ಮೆಗಳು ರಸ್ತೆಯಲ್ಲಿ ಕರು ಹಾಕಿದ ಸಂದರ್ಭಗಳು ಇವೆ। ಕರು ಹಾಕಿದ ನಂತರ ತಮ್ಮ ಹಸು ಹಾಗೂ ಎಮ್ಮೆಗಳನ್ನ ಮನೆಗೆ ಒಯ್ಯುವ ಮಾಲಕರು ಮತ್ತೆ ಅದು ಹಾಲು ಕೊಡೋದನ್ನ ನಿಲ್ಲಿಸಿದಾಗ ಹೊರಗಡೆ ಬಿಟ್ಟು ಬಿಡ್ತಾರೆ। ನಗರದ ತ್ಯಾಜ್ಯಗಳೇ ಅವುಗಳ ಆಹಾರ। ನಗರದಲ್ಲಿ ನಿಂತುಕೊಂಡಿರುವ ಬಿಡಾಡಿ ದನಗಳ ನಿಜವಾದ ಮಾಲೀಕರು ಯಾರು ಎನ್ನುವುದು ತಿಳಿಯುತ್ತಿಲ್ಲ। ಈ ಬಗ್ಗೆ ನಗರಸಭೆಯವರು ಹತ್ತಿರದ ಗ್ರಾಮೀಣ ಪ್ರದೇಶಗಳ ಜನರಿಗೆ ಮಾಹಿತಿ ನೀಡಿದರೂ ಕೂಡ ಅವರು ತಮ್ಮ ತಮ್ಮ ಜಾನುವಾರುಗಳನ್ನ ಒಯ್ಯದೆ ನಿರ್ಲಕ್ಷ್ಯ ಮಾಡುತ್ತಿರುವುದು ಕಂಡುಬರುತ್ತಿದೆ। ಈ ಬಗ್ಗೆ ನಗರಾಡಳಿತ ಕಠಿಣ ಕ್ರಮ ಕೈಗೊಂಡು ಜಾನುವಾರುಗಳನ್ನ ಕೊಂಡವಾಡೆಗೆ ಹಾಕಿ ಬೇರೆಡೆ ಸಾಗಿಸಬೇಕಾದ ಅನಿವಾರ್ಯತೆ ಇದೆ ಎನ್ನುತ್ತಾರೆ ಸಾರ್ವಜನಿಕರು। ಸೆಕ್ಯೂರಿಟಿ ಗಾರ್ಡ್ಗಳಾಗಿ ನೌಕಾನೆಲೆಯ ವಜ್ರಕೋಶದಲ್ಲಿ ಕರ್ತವ್ಯ ನಿರ್ವಹಿಸಿದವರಿಗೆ ಎರಡು ತಿಂಗಳ ಸಂಬಳ ನೀಡದೆ ಏಕಾಏಕಿ ಕೆಲಸದಿಂದ ತೆಗೆದುಹಾಕಲಾಗಿದ್ದು ನಮಗೆ ನ್ಯಾಯ ಕೊಡಿಸಿ ಎಂದು ಅಂಕೋಲಾದ ಶ್ರೀ ಮಹಾಸತಿ ಸೀಬರ್ಡ್ ನಿರಾಶ್ರಿತರ ಅಭಿವೃದ್ಧಿ ಸಂಘದವರು ತಹಶೀಲ್ದಾರ್ ಉದಯ್ ಕುಂಬಾರರಿಗೆ ಮನವಿ ಸಲ್ಲಿಸಿದರು। ಸ್ಥಳೀಯರನ್ನ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ನೇಮಿಸಲಾಗಿತ್ತು। ತಮ್ಮ ಜಮೀನುಗಳನ್ನ ಕಳೆದುಕೊಂಡ ಕುಟುಂಬದವರು ನಮಗೆ ತಾತ್ಕಾಲಿಕವಾಗಿಯಾದರೂ ಉದ್ಯೋಗ ದೊರೆಯಿತು ಎಂದು ಸಮಾಧಾನದಲ್ಲಿದ್ದರು। ಏಕಾಏಕಿ ಎರಡು ತಿಂಗಳ ಸಂಬಳವನ್ನ ನೀಡದೆ ನಮ್ಮನ್ನ ಕೆಲಸದಿಂದ ಕೈಬಿಟ್ಟಿರೋದು ಯಾವ ನ್ಯಾಯ? ನಮಗೆ ವಜ್ರಕೋಶದಲ್ಲಿ ಕೆಲಸ ಮಾಡಲು ಅನುವು ಮಾಡಿ, ನಮ್ಮ ಬಾಕಿ ಇರುವ ಎರಡು ತಿಂಗಳ ಸಂಬಳವನ್ನ ಕೊಡಿಸಿ ಎಂದು ಸಂಘದವರು ಮನವಿಯಲ್ಲಿ ವಿನಂತಿಸಿದ್ದಾರೆ. ಮನವಿ ಸ್ವೀಕರಿಸಿದ ಅಂಕೋಲಾ ತಹಶೀಲ್ದಾರ್ ಉದಯ್ ಕುಮಾರ್ ಮಾತನಾಡಿ, ನಿಮಗಾದ ಅನ್ಯಾಯಕ್ಕೆ ಸಂಬಂಧಿಸಿದ ಅಧಿಕಾರಿಗಳನ್ನ ಕರೆದು ನಿಮ್ಮ ಮುಂದೆ ಸಭೆ ನಡೆಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಹಾಗಣಪತಿ ಸೀಬರ್ಡ್ ನಿರಾಶ್ರಿತರ ಅಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಸುನಿಲ್ ನಾಯ್ಕ್ ಹೊನ್ನೇಕೇರಿ, ಪ್ರಮುಖರಾದ ಪ್ರಶಾಂತ್ ನಾಯ್ಕ್, ಸಂಕೇತ್ ನಾಯ್ಕ್, ವರದಾ ನಾಯ್ಕ್, ಪ್ರಶಾಂತ್ ನಾಯ್ಕ್, ಜೀವನ್ ನಾಯ್ಕ್, ಸಂದೇಶ್ ನಾಯ್ಕ್, ಗಿರೀಶ್ ನಾಯ್ಕ್, ಸಚಿನ್ ನಾಯ್ಕ್, ವಸಂತಗೌಡ, ಮಂಜುಗೌಡ, ಈರುಗೌಡ, ರಾಜು ನಾಯ್ಕ್, ಅಕ್ಷಯ್ ಗೌಡ, ಕಿರಣ್ ಅಂಬಿಗ, ಪ್ರದೀಪ್ ಗೌಡ, ವಿಜಯ್ ಗೌಡ, ವಿಶಾಖಗೌಡ, ಧನಂಜಯ್ ಗೌಡ, ವಿನೋದ್ ಗೌಡ ಮತ್ತು ಇನ್ನಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದಾಂಡೇಲಿ ನಗರದ ಮುಖ್ಯ ರಸ್ತೆಗಳಲ್ಲಿ ಹಲವೆಡೆ ರಸ್ತೆಗೆ ಅಡ್ಡಲಾಗಿಯೇ ಸರಕು ವಾಹನಗಳನ್ನು ಪಾರ್ಕಿಂಗ್ ಮಾಡಿ ಹೋಗಲಾಗ್ತಿದ್ದು ಇದು ಸುಗಮ ಸಂಚಾರಕ್ಕೆ ಸಮಸ್ಯೆ ಆಗ್ತಿದೆ. ದಾಂಡೇಲಿ ನಗರದ ಜೆಎನ್ ರಸ್ತೆಯ ಸಂಡೇ ಮಾರ್ಕೆಟ್ ಬಳಿ ಗೂಡ್ಸ್ ವಾಹನವೊಂದನ್ನು ರಸ್ತೆಯ ಮುಖವಾಗಿ ನಿಲ್ಲಿಸಿ ಪಾರ್ಕ್ ಮಾಡದೆ ರಸ್ತೆಗೆ ಅಡ್ಡಲಾಗಿ ವಾಹನಗಳನ್ನು ನಿಲ್ಲಿಸಿ ಹೋಗಲಾಗ್ತಿದೆ. ಇದು ಒಂದೆರಡು ದಿನದ ಅಚಾತುರ್ಯವಲ್ಲ. ಕಳೆದ ಹಲವು ದಿನಗಳಿಂದ ಹೀಗೆ ವಾಹನಗಳನ್ನು ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಲಾಗುತ್ತಿದ್ದು ಉಳಿದ ವಾಹನಗಳ ಸಂಚಾರಕ್ಕೆ ಇದು ಸಮಸ್ಯೆ ಆಗ್ತಿದೆ. ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಪಟೇಲ್ ವೃತ್ತದವರೆಗಿನ ರಸ್ತೆಯಲ್ಲಿ ಕೆಲವು ಗ್ಯಾರೇಜ್ಗಳಿದ್ದು ದುರಸ್ತಿಗಾಗಿ ವಾಹನಗಳನ್ನ ದಿನಗಟ್ಟಲೆ ರಸ್ತೆ ಮೇಲಿಗೆ ನಿಲ್ಲಿಸೋದ್ರಿಂದ ಒಂದಿಷ್ಟು ಸಂಚಾರಕ್ಕೆ ಸಮಸ್ಯೆ ಆಗ್ತಿದೆ. ಇದೇ ಸಮಸ್ಯೆ ಭರ್ಜಿ ರಸ್ತೆಯ ಕನ್ಯಾ ವಿದ್ಯಾಲಯದ ಬಳಿಯೂ ಕೂಡ ನಡೆಯುತ್ತಿದೆ. ಇನ್ನು ಹಲವರು ತಮ್ಮ ವಾಹನಗಳನ್ನ ಪಾರ್ಕಿಂಗ್ ಮಾಡುವ ಜಾಗದಲ್ಲಿ ನಿಲ್ಲಿಸಿ ಹೋಗದೆ ಫುಟ್ಪಾತ್ ಮೇಲೆ ತಮ್ಮ ವಾಹನಗಳನ್ನ ನಿಲ್ಲಿಸಿ ಹೋಗೋದು ಕಂಡುಬರ್ತಿದೆ. ಈ ದೃಶ್ಯ ಸಂಡೇ ಮಾರ್ಕೆಟ್ ಬಳಿಯ ರಸ್ತೆಗಳಲ್ಲಿ ಹೆಚ್ಚಿಗೆ ಕಾಣುತ್ತದೆ. ಹೀಗೆ ತಮ್ಮ ವಾಹನಗಳನ್ನ ಫುಟ್ಪಾತ್ನಲ್ಲಿ ಪಾರ್ಕಿಂಗ್ ಮಾಡಿ ಹೋಗೋದ್ರಿಂದ ನಾಗರಿಕರ ಸಂಚಾರಕ್ಕೆ ಸಮಸ್ಯೆ ಆಗ್ತಿದೆ. ನಗರದಲ್ಲಿ ಪ್ರಾದೇಶಿಕ ಸಾರಿಗೆ ಆಯುಕ್ತರ ಕಾರ್ಯಾಲಯ ಇದೆಯಾದರೂ ಅಲ್ಲಿ ಅಧಿಕಾರಿಗಳು ಇವೆಲ್ಲವನ್ನ ಕಂಡು ಕಾಣದಂತೆ ಇರುವುದು ವಿಪರ್ಯಾಸವಾಗಿದೆ. ಇನ್ನು ರಕ್ತದಾನ ಅತ್ಯಂತ ಶ್ರೇಷ್ಠ ದಾನಗಳಲ್ಲೊಂದು. ರಕ್ತದಾನ ಮಾಡೋದ್ರಿಂದ ಮನಸ್ಸಿನಲ್ಲಿ ಸಾರ್ಥಕತೆಯ ಭಾವನೆಯನ್ನ ಸಹ ಪಡೆಯಬಹುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಸುಮನ್ ಪೆನ್ನೇಕರ್ ಹೇಳಿದರು.
ಅಂತಾರಾಷ್ಟ್ರೀಯ ರಕ್ತದಾನ ದಿನಾಚರಣೆಯ ಅಂಗವಾಗಿ ಮಂಗಳವಾರ ಇಲ್ಲಿನ ಜಿಲ್ಲಾಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ ಹಾಗೂ ರೋಟರಿ ಕಾರ್ವಾರ್ ಪಶ್ಚಿಮ ಇವರ ಸಹಯೋಗದಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಹಾಗೂ ಗೃಹ ರಕ್ಷಕರಿಗೆ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣೆ ಶಿಬಿರವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ರಕ್ತದಾನದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಹೋಗಬೇಕು. ರಕ್ತದಾನ ಮಾಡಲು ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಮುಂದೆ ಬರಬೇಕು. ನಿಯಮಿತವಾಗಿ ರಕ್ತದಾನ ಮಾಡೋದ್ರಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು, ಇನ್ನೊಂದು ಜೀವವನ್ನ ಕಾಪಾಡಿದ ಸಂತೃಪ್ತ ಭಾವನೆಯನ್ನ ಪಡೆಯಬಹುದು. ಸದಾ ಸಮಾಜದಲ್ಲಿ ಕಾನೂನು ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ವ್ಯಸ್ತರಾಗಿರುವ ಪೊಲೀಸರು ಸ್ವಯಂ ಪ್ರೇರಿತರಾಗಿ ರಕ್ತದಾನಕ್ಕೆ ಮುಂದಾಗಿರುವುದು ಅತ್ಯಂತ ಶ್ಲಾಘನೀಯ, ಜೊತೆಗೆ ಇತರರಿಗೂ ಮಾದರಿ ಎಂದರು. ವಿಷಯ ಸ್ವಲ್ಪ ಚರ್ಚೆ ಮಾಡುವಾಗ ಅವರ ಹೆಲ್ತ್ ಕವರ್ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು ಅನ್ನೋಂಥದ್ದು ಸುಮ್ಮನೆ ಒಂದು ಐಡಿಯಾ ಫ್ಲೋಟ್ ಆಗಿತ್ತು. ಅವತ್ತು ನಮ್ಮ ಹೋಮ್ಗಾರ್ಡ್ ಕಮಾಂಡೆಂಟ್ ಅವ್ರ ಜೊತೆಗೆ ಚರ್ಚೆ ಮಾಡಿದಾಗ ಟೋಟಲಿ ಅವರು ವಿಲ್ಲಿಂಗ್ನೆಸ್ ತೋರಿಸಿದ್ರು ನಾವು ಮಾಡ್ತೇವೆ ಅಂತೇಳಿ. ಸೊ ಆ ಹೆಲ್ತ್ ಚೆಕಪ್ಪನ್ನು ಶುರು ಮಾಡಲಿಕ್ಕೆ ಒಂದು ಒಳ್ಳೆ ದಿನಾನ ಆಯ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಇನ್ಸಿಡೆಂಟಲ್ಲಿ 14 ಜೂನನ್ನು ಸೆಲೆಕ್ಟ್ ಮಾಡಿಕೊಂಡು ಇವತ್ತಿಂದಲೇ ಹೆಲ್ತ್ ಚೆಕಪ್ ಸ್ಟಾರ್ಟ್ ಮಾಡುವಂಥ ಒಂದು ಆಶಯನ ವ್ಯಕ್ತಪಡಿಸಿದ್ದೆ. ಹಾಗಾಗಿ ನಾವು ಪೊಲೀಸ್ ಇಲಾಖೆಯಿಂದ ಕೂಡ ಕೆಲವರನ್ನ ಅಟ್ಲೀಸ್ಟ್ ಬ್ಲಡ್ ಡೊನೇಟ್ ಮಾಡಲಿಕ್ಕೆ ನಾವು ವಾಲಂಟಿಯರ್ಸ್ನ ಕೊಡ್ತೇವೆ ಅಂತ ಹೇಳಿದ್ವಿ. ಐ ಬಿಲೀವ್ ಪೊಲೀಸರು ಯಾಕೆ ಎಲ್ಲದರಲ್ಲೂ ಮಧ್ಯೆ ಬರ್ತಾ ಇದ್ದೇವೆ ಅನ್ನೋ ಆಲೋಚನೆ ನಮಗಿರಬಹುದು. ಯಾಕೆ ಬರಬೇಕು, ನಾವು ಇಷ್ಟೊಂದು ಸೇವೆ ಸಲ್ಲಿಸ್ತಾನೆ ಇದ್ದೀವಿ ಅಂತ. ಬಿಲೀವ್ ಮೀ, ನಿಮ್ಮ ಹೆಲ್ತ್ಗೆ ಭಾರಿ ಒಳ್ಳೆಯದಿದೆ, ನಿಮ್ಮ ಹೆಲ್ತ್ಗೆ. ನಾವು ಇವತ್ತು ಡೊನೇಟ್ ಮಾಡಿದ್ವಿ ಅಂತಂದರೆ ಬಾಡಿ ಒಂಥರ ರಿಜುವಿನೇಟ್ ಆಗುತ್ತೆ. ಅದೇನೋ ಹೇಳ್ತಾರಲ್ಲ, ಹಳೆ ರಕ್ತ ಹೋಗಿ ಹೊಸ ರಕ್ತ ಬರಲಿಕ್ಕೆ ಅವಕಾಶ ಸಿಗುತ್ತೆ. ಆ ಥರ ರಿಜುವಿನೇಟ್ ಆಗ್ತದೆ, ನಿಮಗೊಂದು ಶಾಂತಿ ನೆಮ್ಮದಿ ಇರ್ತದೆ. ನಾವು ಕೊಟ್ಟಿದ್ದು ಎಲ್ಲೋ ಒಂದು ಕಡೆ ಉಪಯೋಗ ಆಗ್ತದೆ, ಸಹಕಾರಿ ಆಗ್ತದೆ, ಯಾರ್ದೋ ಹೆಲ್ತ್ನ ಯಾರ್ದೋ ಒಂದು ಜೀವ ಉಳಿಸ್ಲಿಕ್ಕೆ ಅನ್ನೋಂಥದ್ದು. ಕಾರ್ವಾರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯಕ್, ರೋಟರಿಯನ್ ಪ್ರಾಧಾನ್ಯ ಪಾಟೀಲ್, ಹೆಚ್ಚುವರಿ ಎಸ್ಪಿ ಎಸ್ ಬದರಿನಾಥ್, ಜಿಲ್ಲಾ ಸರ್ಜನ್ ಡಾಕ್ಟರ್ ಶಿವಾನಂದ್ ಕುಡ್ತಲ್ಕರ್, ಡಾಕ್ಟರ್ ವೆಂಕಟೇಶ್, ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಜಾ, ರೋಟರಿಯನ್ ನಿತಿನ್ ದೇಸಾಯಿ, ರೋಟರಿಯನ್ ಜಸ್ಟಿನ್ ಫರ್ನಾಂಡಿಸ್ ಸೇರಿದಂತೆ ಹಲವರು ಇದ್ದರು. ಶಿವಾನಂದ್ ನಾಯಕ್ ಸ್ವಾಗತಿಸಿದರು. ಪಲ್ಲವಿ ಡಿಸೋಜಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸುಮಾರು 51 ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಗೃಹ ರಕ್ಷಕರು ರಕ್ತದಾನ ಮಾಡಿದರು. ಜೊತೆಗೆ ಗೃಹ ರಕ್ಷಕದ ಸದಸ್ಯರುಗಳಿಗೆ ಆರೋಗ್ಯ ತಪಾಸಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ. ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನ ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ. ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ. ವಿಮಾನ ನಿಲ್ದಾಣಗಳು, ಕ್ರೂಸ್ ಲೈನ್ಗಳು, ಪ್ರಯಾಣ, ಪ್ರವಾಸೋದ್ಯಮ, ಟಾಪ್ ಸ್ಟಾರ್ ಹೋಟೆಲ್ಗಳು, ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ 100% ಉದ್ಯೋಗದ ಭರವಸೆ ನೀಡುತ್ತೇವೆ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ, ಎಲ್ಸಿಡಿ ಸ್ಕ್ರೀನ್, ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ. ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ. ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ಅಪ್, ಬಾರ್ತೆಂಡಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ. ಸ್ಕಿಲ್ ಇಂಡಿಯಾ, ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ. ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು, ಬೇಕರಿಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಹೋಮ್ಸ್ಟೇಗಳು, ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ. ಪ್ರವೇಶಗಳು ಆರಂಭವಾಗಿವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ, ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ. ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್, 4ನೇ ಮಹಡಿ, ಗ್ರೀನ್ ಸ್ಟ್ರೀಟ್,
कारवार उत्तर कन्नड कर्नाटक कॉन्टैक्ट नंबर 0838-222-333-6362-10993-9742-83-2593। मिलन एंटरप्राइजेस बृहत् इलेक्ट्रॉनिक हागू फर्नीचर मलिगे उत्तर कन्नड जिलेयल्ले अति हेच्चु मलिगेगळन्नु होंदिरुव अति हेच्चु संतृप्त ग्राहकरन्नु होंदिरुव मूलक हेगळिकेगे पात्रवागिरुव एकैक संस्थे मिलन एंटरप्राइजेस। ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೆ ಭೇಟಿ ನೀಡಿ ಸಂತೃಪ್ತರಾಗಿ. ಪೇನ್ ಕ್ಲಿನಿಕ್, ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು, ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ, ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್, ನ್ಯೂರಲ್ ಅಂಡ್ ಜಾಯಿಂಟ್ಸ್ ಮೊಬೈಲೈಸೇಷನ್, ಪೋಸ್ಟ್ ನತಾಲ್ ಎಕ್ಸರ್ಸೈಸ್ ಟ್ರೈನಿಂಗ್, ಮಿಯೋಫೇಶಿಯಲ್ ರಿಲೀಸ್ ಆಫ್ ಫೇಸಿಯಾ, ನ್ಯೂರೋಲಾಜಿಕಲ್ ರಿಹಾಬಿಲಿಟೇಷನ್ ಫಾರ್ ಪ್ಯಾರಾಲಿಸಿಸ್ ಪೇಷಂಟ್ ವಿತ್ ಅಡ್ವಾನ್ಸ್ಡ್ ಟೆಕ್ನಿಕ್, ಸೆರೆಬ್ರಲ್ ಪಾಲ್ಸಿ ಅಂಡ್ ಡಿಲೇಡ್ ಮೈಲ್ಡ್ ಸ್ಟೋನ್ ಎಕ್ಸರ್ಸೈಸ್ ಅಂಡ್ ರೆಹಬ್ ಫಾರ್ ಪೇಡಿಯಾಟ್ರಿಕ್ ಪೇಷಂಟ್, ಮೈಕ್ರೋ ಕರೆಂಟ್ ಥೆರಪಿ ಫಾರ್ ರೇಡಿಯೇಟಿಂಗ್ ಪೇನ್. ಹೋಮ್ ಫಿಸಿಯೋಥೆರಪಿ, ಟ್ರೀಟ್ಮೆಂಟ್ ಕಂಡೀಷನ್ ಸರ್ವಿಕಲ್ ಅಂಡ್ ಲಂಬರ್ ಸ್ಪಾಂಡಿಲೋಸಿಸ್, ರೇಡಿಯೇಟಿಂಗ್ ಜಾಯಿಂಟ್ ಪೇನ್ ಮ್ಯಾನೇಜ್ಮೆಂಟ್, ಟ್ರೆಪಿಜಿಪಿಸ್, ಸರ್ವಿಕೋಜೆನಿಕ್ ಹೆಡೆಕ್, ವೆರ್ಟಿಗೋ, ಕರ್ಪಲ್ ಟನಲ್ ಸಿಂಡ್ರೋಮ್, ಟೆನ್ನಿಸ್ ಎಲ್ಬೋ, ಗಾಲ್ಫರ್ಸ್ ಎಲ್ಬೋ, ಲೋ ಬ್ಯಾಕ್ ಪೇನ್, IVDP, ಓರ್ಥಿಯಾರ್ಥಿಟಿಸ್, ಫ್ರೋಜರ್ ಶೋಲ್ಡರ್, ಹೀಲ್ ಪೇನ್, ಸ್ಟ್ರೋಕ್ ಅಂಡ್ ಸೆರೆಬ್ರಲ್ ಫಾಲ್ಸಿ ರೆಹಬಿಟೇಷನ್, ಸ್ಪೋರ್ಟ್ಸ್ ಇಂಜುರಿ, ಲಿಗಾಮೆಂಟ್ ಇಂಜುರಿ ರೆಹಬಿಟೇಷನ್, ಸ್ಟ್ರೈನ್, ಸ್ಪ್ರೇನ್, ಸಾಫ್ಟ್ ಟಿಶ್ಯೂ ಇಂಜುರಿ, ಪೋಸ್ಟ್ ಟ್ರಾಮೆಟಿಕ್ ಸ್ಟಿಫ್ನೆಸ್, ಬೆಲ್ಸ್ ಫಾಲ್ಸಿ, ಪೋಸ್ಟ್ ಕೋವಿಡ್ ರೆಹಬಿಟೇಷನ್. ಫಾರ್ ಅಪಾಯಿಂಟ್ಮೆಂಟ್ ಕಾಂಟ್ಯಾಕ್ಟ್ 0838-222-222, ಮೊಬೈಲ್ ನಂಬರ್ 9740809295. ಫಾರ್ ವಿಸಿಟ್ G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ಹೃದಾಲಯ, ಕಾಜುಬಾಗ್, ಕಾರವಾರ.